ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರತಿಯೊಂದು ಮಾತು, ಅವರು ಕಾಮನ್ ಮನ್ಗೆ ಅರ್ಥ ಆಗುವ ತರ ಪ್ರತಿಯೊಂದು ಅವರ ಜ್ಞಾನ ನಾಸ್ತಿ ರೀತಿ ಎಲ್ಲವೂ ತುಂಬಾ ಅದ್ಭುತ. ನಾನು ಬೇಡ, ನನ್ನಿಂದ ಅನ್ಬೇಡ, ನಾ ಮಾಡೀನಿ ಅನ್ಬೇಡ, ಮಾಡೋದನ್ನ ನಿಂದಿಸ್ಬೇಡ. ನನ್ಗೆ ಅವರು ತುಂಬಾ ಅವರ ಪ್ರವಚನಗಳನ್ನ ಕೇಳಿ ಅಪ್ಪ ಇನ್ನೂ ನೆನಪಿದೆ. ಮೊದಲನೇ ಸರಿ ಅವ್ರನ್ನ ನೋಡಿದ್ದು ನಮ್ಮ ಸುತ್ತೂರು ಮೈಸೂರು ಸುತ್ತೂರು ಮಠಕ್ಕೆ ಅಬ್ದುಲ್ ಕಲಾಂ ಅವ್ರು ಬಂದಾಗ ನಮ್ಗೆಲ್ಲ ಕಾಲೇಜಿಂದ ಕರ್ಕೊಂಡು ಹೋಗಿದ್ರು. ಅವರ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಬಂದಿದ್ರು. ಸೊ ಅಲ್ಲಿಂದ ಅವರ ಪ್ರವಚನಗಳನ್ನೆಲ್ಲ ಫಾಲೋ ಮಾಡಲಿದ್ದೆ. ನನಗೆ ತುಂಬಾ ಹತ್ರ ಆಗುವಂಥದ್ದು ಅವರು ಅಲ್ಲಮ ಪ್ರಭು ದೇವರ ಒಂದು ದಾರಿಯನ್ನ ಸವಿಸಿದ್ರು, ಆ ದಾರಿಯನ್ನ ತಗೊಂಡಿದ್ರು. ಯಾಕಂದ್ರೆ ಪ್ರಭುದೇವರ ವಚನಗಳನ್ನ ಅವ್ರ ಫಿಲಾಸಫಿಗಳು ಮೂಲಕ ನಾವು ಕೇಳಿ ಆ ಪ್ರಭುದೇವರನ್ನ ಅರ್ಥ ಮಾಡ್ಕೊಂಡಿರ್ತೀವಿ. ಆದ್ರೆ ಅದೇ ತರ ಬದುಕಿ ಬಯಲು ಬಯಲನೇ ಬಿಟ್ಟು ಬಯಲು ಬಯಲನೇ ಬೆಳೆದು ಬಯಲು ಬಯಲಾಗಿ ಬಯಲಾಗಿದ್ದಯ್ಯ ಅಂತ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಗಳು ಬಯಲಾಗಿದ್ದಾರೆ. ಯಾವುದೇ ಸ್ಮಾರಕ ಬೇಡ, ಏನೂ ಬೇಡ ಅಂತ ಹೇಳಿ ಬಯಲಾಗಿದ್ದಾರೆ. ತುಂಬಾ ಒಂದು ಅದ್ಭುತವಾದ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಿರುವಂತಹ ಮಹಾಸಂತರು. ನಮ್ಮ ಕಾಲಘಟ್ಟದಲ್ಲಿ ಆ ತರದ ಒಬ್ಬರು ಸಂತರನ್ನು ನಮ್ಮ ಕಣ್ಣು ಮುಂದೆ ನೋಡಿರೋದು, ಅವರ ಜ್ಞಾನನ ನಮಗೆ ಅವ್ರು ಬಿತ್ತೋಗಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಅವರ ವಿಚಾರಗಳ ಜೊತೆ ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಎಲ್ಲರೂ ಓದಿನೇ ಅರ್ಥ ಮಾಡ್ಕೊಳ್ಳಲ್ಲ, ಅದನ್ನ ಸಾಮಾನ್ಯ ಜನಕ್ಕೆ ಅರ್ಥ ಆಗಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದು ಸಿದ್ದೇಶ್ವರ ಪ್ರವಚನಗಳು. ಅಲಮ ಪ್ರಭುನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ಅವರ ಪ್ರವಚನಗಳು ಕೂಡ ತುಂಬಾ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್.